ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಮ್ಮ ಇನ್ನೊಂದು ವಿಡಿಯೋಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಇಲ್ಲಿ ನಾವು ತೊಂಡೆಕಾಯಿಯನ್ನು ಕೊಯ್ತಾ ಇದ್ದೀವಿ. ಒಂದೇ ರೀತಿ ಪಲ್ಯ ತಿಂದು ತಿಂದು ಬೋರ್ ಆಗಿದ್ದರೆ ಈ ರೀತಿ ಮಾಡ್ಬೋದು. ಇದು ನನ್ನ ಫ್ರೆಂಡು ಹೇಳ್ಕೊಟ್ಟಿರೋದು, ಸ್ವಲ್ಪ ಡಿಫ್ರೆಂಟಾಗಿದೆ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ವಿಡಿಯೋನ. ಇವಾಗೆಲ್ಲ ತೊಂಡೆಕಾಯಿ ಕೊಯ್ದಿದ್ದಾಗಿದೆ, ಹಾಗೆ ಕಟ್ ಮಾಡೋಣ ಇವಾಗ ತೊಂಡೆಕಾಯಿನ ನೋಡಿ. ಎಷ್ಟೊಂದು ಜನ ಫೇಸ್ಬುಕ್ ಪೇಜಲ್ಲಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ, ಹಾಗೆ ಯೂಟ್ಯೂಬ್ ವಿಡಿಯೋಸಲ್ಲೇ ನೀವು ತುಂಬ ಜನ ಕಮೆಂಟ್ಸ್ ಮಾಡಿದ್ದೀರಾ, ವ್ಲಾಗನ್ನು ಹಾಕಿ, ಕಂಟಿನ್ಯೂ ಆಗಿ ಹಾಕಿ ಹಾಕಿ ಅಂತ. ನಾನು ವ್ಲಾಗನ್ನು ಹಾಕಿದೆ ತುಂಬ ದಿನ ಆಯಿತು, ಕೆಲವೊಂದಿಷ್ಟು ಅನಿವಾರ್ಯ ಕಾರಣಗಳಿಂದ ವ್ಲಾಗನ್ನು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏಕೆ ಏನು ಅಂತ ನೆಕ್ಸ್ಟ್ ಯಾವಾಗಾದರೂ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ತೊಂಡೆಕಾಯಿನ ಹೆಚ್ಚಿದಾಗಿದೆ, ಒಮ್ಮೆ ವಾಶ್ ಮಾಡಿಕೊಂಡಿದ್ದೆ, ಆದರೂ ಮತ್ತೊಂದು ಸಲ ನೀರಿಗೆ ಹಾಕ್ಕೊಂಡು ತೊಳ್ಕೊಳ್ತಾ ಇದ್ದೀನಿ. ಇವಾಗ ಒಲೆ ಮೇಲೆ ಒಂದು ಬಾಂಡ್ಲಿನ ಇಟ್ಟಿದ್ದೀನಿ, ಹಾಗೆ ಗ್ಯಾಸ್ ಕೂಡ ಹಚ್ಚಿದ್ದೀನಿ. ಬಾಂಡ್ಲಿ ಬಿಸಿ ಆಗ್ತಾ ಇದೆ, ಇವಾಗ ಎಣ್ಣೆನ ಹಾಕ್ತಾ ಇದ್ದೀನಿ. ಇಲ್ಲಿ ತೆಂಗಿನೆಣ್ಣೆನೇ ನಾವು ಯೂಸ್ ಮಾಡ್ತಾ ಇರೋದು, ನಮ್ಮ ಮನೆಯಲ್ಲೇ ಮಾಡಿಸಿರುವಂಥದ್ದು ಇದು. ಹಾಗೆ ಎಣ್ಣೆ ಕಾದ ನಂತರ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಹಾಗೆ ಸಾಸಿವೆ ಕಾಳು ಹಾಕ್ತಾ ಇದ್ದೀನಿ ಇವಾಗ. ಹಾಗೆ ಇವಾಗ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ತಾ ಇದ್ದೀನಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಶುಂಠಿ ಎಲ್ಲ ಫ್ರೈ ಆದ ನಂತರ ಇವಾಗ ತೊಂಡೆಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆಯೇ ಹಿಂಗೆ ಹಾಕೋದು ಮರ್ತೋಗಿದ್ದೆ ಒಗ್ಗರಣೆಗೆ, ಇವಾಗ ಮೇಲಿಂದ ಸ್ವಲ್ಪ ಹಿಂಗನ್ನು ಹೀಗೆ ಪುಡಿನ ಉದುರಿಸ್ತಾ ಇದ್ದೀನಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ, ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ, ತುಂಬ ನೀರೇನು ಬೇಕಾಗಲ್ಲ. ಹಾಗೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಸ್ವಲ್ಪ ಬೆಂದ ನಂತರದಲ್ಲಿ ನಾನಿಲ್ಲಿ ರಸಂ ಪೌಡ್ರನ್ನು ಹಾಕ್ತಾ ಇದ್ದೀನಿ ನೋಡಿ. ತೊಂಡೆಕಾಯಿ ಪಲ್ಯಕ್ಕೆ ರಸಂ ಪೌಡ್ರನ್ನು ಹಾಕಿ ಮಾಡಿದರೆ ತುಂಬ ಸಖತ್ತಾಗಿರುತ್ತೆ ಟೇಸ್ಟು, ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಬೇಕಿದ್ರೆ. ಎಲ್ಲ ತರಕಾರಿಗಳಲ್ಲೂ ಕೂಡ ಒಂದೊಂದು ತರಕಾರಿಯಲ್ಲಿ ಒಂದೊಂದು ಆರೋಗ್ಯಕಾರಿ ಗುಣಗಳಿರುತ್ತೆ. ಈ ತೊಂಡೆಕಾಯಿ ಎಲ್ಲ ಮಕ್ಕಳು ತಿಂದೇ ಇದ್ದರೆ ಈ ಥರ ಪಲ್ಯನ ಮಾಡಿಕೊಟ್ರೆ ಇಷ್ಟಪಡ್ಬೋದು. ರಸಂ ಪೌಡ್ರೆ ಸುಮಾರು ಖಾರ ಆಗಿತ್ತು, ಹಾಗಾಗಿ ನಾನು ಮತ್ತೆ ಖಾರನ ಆ್ಯಡ್ ಮಾಡಿಕೊಂಡಿಲ್ಲ. ತೊಂಡೆಕಾಯಿ ಪಲ್ಯಕ್ಕೆ ಹುಳಿ ಬೇಕಾಗಲ್ಲ, ತೊಂಡೆಕಾಯಿನೇ ಸ್ವಲ್ಪ ಹುಳಿ ಇರುತ್ತೆ, ಹಾಗಾಗಿ ಒಮ್ಮೆ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ತೊಂಡೆಕಾಯಿ ಪಲ್ಯ ಇವಾಗ ರೆಡಿಯಾಗಿದೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋ ಜೊತೆ. ಎಲ್ರಿಗೂ ನಮಸ್ಕಾರ.